ಹಲೋ ಎಲ್ರಿಗೂ ನಮಸ್ಕಾರ. ಈ ಬ್ಲೌಸ್ ಕಟ್ಟಿಂಗನ್ನು ತೋರಿಸಿದ್ದೆ ನಾನು, ನೀವೆಲ್ಲರೂ ಕೂಡ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರ, ಅದಕ್ಕೋಸ್ಕರ ಸ್ಟಿಚಿಂಗ್ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬ್ಲೌಸ್ ಕಟ್ಟಿಂಗ್ ನಾನು ಮಾಡಿದ್ದೆ. ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳೋದು ಅಂತ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಕಷ್ಟ ಆಯಿತು ಥ್ರೆಡ್ ಪೈಪಿಂಗ್ ಇಟ್ಕೊಂಡು ಮಾಡೋದಕ್ಕೆ ಅಂದರೆ, ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಸುತ್ತಲೂ ಕೂಡ ಗುಂಡ್ಪಿನ್ ಹಾಕೊಂಬಂದ್ಬಿಡಿ. ಅವಾಗ ಏನಾಗುತ್ತೆ, ನಿಮಗೆ ಈಸಿ ಆಗುತ್ತೆ ಸ್ಟಿಚ್ ಹಾಕಬೇಕಾದ್ರೆ. ಗುಂಡ್ಪಿನ್ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ನಿಮಗೋಸ್ಕರ ಹಾಕಿದ್ದೀನಷ್ಟೇ. ನಾನು ಹಂಗೇ ಹಿಡ್ಕೊಂಡು ಹಾಕೊಂಬಂದ್ಬಿಡ್ತೀನಿ. ಎರಡೂ ಲೇಯರ್ಗಳು ಕೂಡ ನೀಟಾಗಿ ಇಟ್ಕೊಂಡು ಹಾಕೊಂಬಂದ್ಬಿಟ್ರೆ ಏನೂ ತೊಂದರೆ ಆಗಲ್ಲ. ನೀವು ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ನೀಟಾಗಿ ಈ ಥರ ಗುಂಡ್ಪಿನ್ನನ್ನು ತಕ್ಕೊಂಡು ಸ್ಟಿಚ್ ಹಾಕೊಂಬನ್ನಿ. ಇಲ್ಲಾಂದರೆ ಸೂಜಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಬಟ್ಟೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಕರುಗಳಲ್ಲಿ ಮಾತ್ರ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ಚನ್ನು ಹಾಕಿ, ಯಾಕಂದರೆ ಶೇಪ್ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಸರಿಯಾಗಿ ಥ್ರೆಡ್ ಪೈಪಿಂಗು ಸ್ಟಿಚ್ ಕೂರಲ್ಲ ಹಂಗಾಗಿ. ನೋಡಿ, ಇಲ್ಲಿ ನಾನು ಗುಂಡ್ಪಿನ್ನನ್ನು ರಿಮೂವ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೇನಾದರೂ ಭಯ ಇತ್ತು ಅಂದರೆ, ಒನ್ ಸೈಡೆಡ್ ಫೂಟ್ ಹಾಕ್ಕೊಂಡು ಬೇಕಾದರೆ ನೀವು ಸ್ಟಿಚ್ ಮಾಡ್ಕೊಬೋದು. ನಾನಿಲ್ಲಿ ನಾರ್ಮಲ್ ಫೂಟಲ್ಲಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗಲಿನ ಕಾರಣಕ್ಕೆ ನಾನು ಗುಂಡ್ಪಿನ್ ಹಾಕಿದ್ದೆ. ನಾನು ಯಾವಾಗಲೂ ಗುಂಡ್ಪಿನ್ ಹಾಕಲ್ಲ. ನೀಟಾಗಿಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಈಗ ನೋಡ್ತಾ ಇರ್ಬೋದು ನಂದು ಏನು ಇದಿತ್ತೋ ಸ್ಟಿಚಿಂಗ್, ಅದನ್ನು ನೀಟಾಗಿ ಹಾಕ್ಕೊಂಡಾಯಿತು. ಈಗ ಇದಕ್ಕೆ ನಾವು ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಸೀದಾ ನೋಡ್ಕೊಳ್ಳಿ. ನೋಡಿಕೊಂಡು ಉಲ್ಟಾ ಇಟ್ಕೊಳ್ಳಿ, ಮೇಯ್ನ್ ಫ್ಯಾಬ್ರಿಕ್ ಉಲ್ಟಾ ಬರೋ ಥರ ನೋಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಸೀದಾ ಬರುತ್ತೆ, ನಾವು ತಿರುಗಿಸಿದ್ರೆ ಸೀದಾ ಬರುತ್ತೆ. ನೋಡಿ, ಹಿಂಗೆ ನೀಟಾಗಿ ಗುಂಡ್ಪಿನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೋಡಿ, ಇಲ್ಲಿ ನಾನು ಗುಂಡ್ಪಿನ್ ಹಾಕ್ಕೊಂಡೆ. ಗುಂಡ್ಪಿನ್ ಹಾಕ್ಕೊಂಡ್ಮೇಲೆ ಸ್ಟಿಚ್ ಮಾಡ್ಕೊಂಬರ್ತಾ ಇದ್ದೀನಿ. ನಾನು ಮೇಯ್ನ್ ಫ್ಯಾಬ್ರಿಕನ್ನು ಕಟ್ ಮಾಡಿಲ್ಲ. ಕರ್ವಲ್ ನೋಡ್ತಾ ಇರ್ಬೋದು, ಕರ್ವಲ್ ಯಾವಾಗಲೂ ಅಷ್ಟೇ ನಿಧಾನಕ್ಕೆ ಮಾಡ್ಕೊಳ್ಳಿ. ಪೈಪಿಂಗ್ ಒಂದು ನಿಧಾನಕ್ಕೆ ಮಾಡ್ಕೊಳ್ಳಿ, ಮಿಕ್ಕಿದ್ದು ಬೇಕಾದ್ರೆ ಫಾಸ್ಟಾಗಿ ಉಳ್ಕೊಂಡ್ರು ನಡೆಯುತ್ತೆ. ನೋಡ್ತಾ ಇರ್ಬೋದು ಕೆಳಗಡೆ ಬ್ರಾಡ್ ಆಗಿದೆ, ಮೇಲ್ಗಡೆ ನೆಕ್ ಹತ್ರ ಕಡಿಮೆ ಇಟ್ಟಿದ್ದೀನಿ. ಇದೇ ಥರ ಕಟ್ ಮಾಡ್ಕೊಳ್ಳಿ, ಆವಾಗ ನಮಗೆ ಬ್ಯಾಲೆನ್ಸ್ ಆಗುತ್ತೆ ನೆಕ್ಕು ಮತ್ತು ಏನು ಕೊಟ್ಕೊಂಡಿರ್ತೀರ ಶೇಪು ಅದು. ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಇಲ್ಲಿ ನಾಚ್ ಹಾಕ್ಕೊಳ್ಳಿ, ಮೂಲೆಗಳಲ್ಲಿ ನಾಚ್ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾವೇನು ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ತೀವಿ ಅದು ನೀಟಾಗಿ ಬರೋಲ್ಲ ಫಿನಿಷಿಂಗು. ನೀವು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಾನಿಲ್ಲಿ ಆಲ್ಮೋಸ್ಟು ಸ್ಟಿಚ್ ಹಾಕ್ಕೊಂಬಿಟ್ಟೆ ಫ್ರೆಂಡ್ಸ್. ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ಕೊಬೋದು, ಇಲ್ಲ ನೀವು ಐರನ್ ಮಾಡಿದ್ರು ಓಕೆ. ನಾನಿಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ ಪ್ರೆಸ್ಸಿಂಗ್, ಹಾಗಾಗಿ ನೀಟಾಗಿದೆ. ಸುತ್ತಲೂ ನಾವೇನು ಮಾಡೋಣ, ಒಂದು ಸ್ವಲ್ಪ ಇಲ್ಲಿ ನಾಚ್ ಹಾಕ್ಕೊಳ್ಳಿ. ಕ್ಲೀನಾಗಿ ಇಟ್ಕೊಳ್ಳಿ ಶೇಪನ್ನು, ಏನು ಬ್ಯಾಕ್ ಶೇಪ್ ಇರುತ್ತೆ ಅದನ್ನು ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಾಂದರೆ ನಾವೇನು ಡಾಟ್ ಹಿಡಿತೀವಿ ಬ್ಯಾಕಲ್ಲಿ ಅದು ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಒಂದು ಮಾರ್ಕ್ ಹಾಕ್ಕೊಳ್ಳಿ ನೀಟಾಗಿ, ಏನು ಕಟ್ ಮಾಡ್ಕೊಂಡಿರ್ತೀರ ನಾಚ್ ಹಾಕ್ಕೊಂಡಿರ್ತೀರ ಅಲ್ಲಿ ನೀಟಾಗಿ ಇಲ್ಲಿಟ್ಕೊಂಡು. ನಾನು ಇನ್ವಿಸಿಬಲ್ ಥರ ಕೊಡೋಣ ಅಂದ್ಕೊಂಡೆ, ಆಮೇಲೆ ಪರವಾಗಿಲ್ಲ ಏನು ಬೇಡ ಅಂದ್ಬಿಟ್ಟು ನಾರ್ಮಲ್ಲಾಗೆ ಕೊಡೋಣ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಅಂದರೆ ಇನ್ವಿಸಿಬಲ್ ಅಂದರೆ ಲೈನಿಂಗೇ ಬೇರೆ, ಮೇಯ್ನ್ ಫ್ಯಾಬ್ರಿಕ್ಗೆ ಬೇರೆ ಮಾಡ್ಕೊಬೋದು. ಅಂದರೆ ಅವಾಗ ಇನ್ವಿಸಿಬಲ್ ಥರ ಆಗುತ್ತೆ, ನಿಮಗೆ ಕಾಣಿಸಲ್ಲ. ಆದರೆ ನಾನಿಲ್ಲಿ ಆ ಥರ ಏನು ಮಾಡೋಕ್ಕೋಗಲ್ಲ, ನಾರ್ಮಲ್ಲಾಗೆ ಮಾಡೋಣ ಅಂದ್ಬಿಟ್ಟು ಫುಲ್ಲು ಲೈನಿಂಗ್ ಸ್ಟಿಚ್ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ಮೇಯ್ನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರೋದ್ರಿಂದ ಅದನ್ನು ನೀಟಾಗಿ ಏನು ಮಾಡ್ಕೊಳ್ಳಿ, ಟ್ರಿಮ್ ಮಾಡ್ಕೊಳ್ಳಿ. ಯಾವುದು ಎಕ್ಸ್ಟ್ರಾ ಇರುತ್ತೋ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ.
ಇಲ್ಲೇನು ನಾಚ್ ಹಾಕ್ಕೊಂಡಿದ್ದೆ ನಾನು, ಅಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊತ ಇದ್ದೀನಿ. ಯಾಕಂದರೆ ನಾವು ಡಾಟ್ ಹಿಡಿದಾಗ ಅದು ಸ್ಟಿಚ್ ಆ ಕಡೆ ಈ ಕಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕಷ್ಟೇನೇನೂ ಇಲ್ಲ. ನೋಡಿ, ನೀಟಾಗಿ ಇಟ್ಕೊಳ್ಳಿ. ಅಕಸ್ಮಾತ್ ಒಂದು ಸಲ ಹಾಕಿದಾಗ ಸರಿ ಬರಲಿಲ್ಲ ಅದು ಡಾಟ್ ಅಂದರೆ ಸ್ಟ್ರೈಟ್ ಬಂದಿಲ್ಲ ಅಂದರೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಹಂಗೆ ಬಿಟ್ಬಿಟ್ರೆ ನೀವು ವೇರ್ ಮಾಡಿದಾಗ ಅದು ಉಬ್ಗೊಂಡಂಗೆ ಆ ಥರ ಎಲ್ಲ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಈಗ ಇದಕ್ಕೆ ಏನು ನಾವು ಡಾಟ್ ಹಿಡಿದ್ವಿ ಅದಾದಮೇಲೆ ನಾವು ಇಲ್ಲಿ ಬ್ಯಾಕಲ್ಲಿ ನಾವು ಬಟ್ಟೆಯನ್ನು ಕೊಡೋಣ. ಒಂದು 2 ಇಂಚ್ ಅಷ್ಟಾಗ್ಲದ ಬಟ್ಟೆ ತಗೊಂಡು ಅದನ್ನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಕೊಳ್ಳಿ. ನೀವು ಬೇಕು ಅಂದರೆ ಇಲ್ಲಿ ಥ್ರೆಡ್ ಪೈಪಿಂಗ್ ಸಹ ಕೊಡ್ಬೋದು. ನಾನು ಮರ್ತುಬಿಟ್ಟಿದ್ದೆ ಥ್ರೆಡ್ ಪೈಪಿಂಗ್ ಕೊಡೋದನ್ನು. ಥ್ರೆಡ್ ಪೈಪಿಂಗ್ ಕೊಟ್ಬಿಟ್ಟೆ ಆಮೇಲೆ ನಾನು ಇದನ್ನು ಕೊಡೋಣ ಅಂದ್ಕೊಂಡು ಥ್ರೆಡ್ ಪೈಪಿಂಗ್ ಕೊಡ್ತಾ ಇದ್ದೀನಿ. ನಾರ್ಮಲ್ಲಾಗಿ ಕೊಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಒಂಥರ ಡಿಫ್ರೆಂಟ್ ಫಿನಿಷಿಂಗ್ ಬರುತ್ತೆ. ಹಂಗಾಗಿ ನಾನು ಇಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಟ್ಟೆ. ಈಗ ಇದಕ್ಕೆ ಸ್ಟಿಚ್ಚನ್ನು ಇದನ್ನು ಪಟ್ಟಿಯನ್ನು ಕೊಡೋಣ. ಪಟ್ಟಿ ಈ ಥರ ಕೊಡೋದ್ರಿಂದ ಏನು ಅಡ್ವಾಂಟೇಜಸ್ ಅಂತಂದರೆ, ಒಂಥರ ಸೊಂಟದಲ್ಲಿ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ನಾವೇನು ಪಟ್ಟಿ ಕೊಡ್ತೀವಿ ಅದು ಕೊಡೋದ್ರಿಂದ. ನಾರ್ಮಲ್ಲಾಗಿ ಲೈನಿಂಗಿಗೆ ಕೆಳಗಡೆ ಕೊಡ್ಬೋದು, ಆದರೆ ಇಲ್ಲಿ ನಾನು ನೆಕ್ಕನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಈ ಥರ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಥ್ರೆಡ್ ಪೈಪಿಂಗ್. ಈಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡೆ. ಕಟ್ ಮಾಡಿಕೊಂಡು ಈಗ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕಿದ್ಮೇಲೆ ಅದನ್ನು ಫೋಲ್ಡ್ ಮಾಡಿ ಒಂದು ಲೂಸ್ ಸ್ಟಿಚ್ ಹಾಕ್ಕೊಂಬಿಡಿ. ಇಲ್ಲಾಂದರೆ ನಾನಿಲ್ಲಿ ಈಗ ಲೂಸ್ ಸ್ಟಿಚ್ ಏನು ಆಗ್ತಾ ಇಲ್ಲ, ಎಡ್ಜಿಗೆ ಸ್ಟಿಚ್ ಹಾಕ್ಕೊತ ಇದ್ದೀನಿ. ಏನು ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿದ್ದೀನಿ ಆದರೆ ಎಡ್ಜಿಗೆ ಸ್ಟಿಚ್ ಬರೋ ಥರ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕ್ಕೊಳೋದ್ರಿಂದ ಥ್ರೆಡ್ ಪೈಪಿಂಗ್ ಏನು ಕೊಟ್ಟಿದ್ದೀರ ಅದು ಸ್ಟಿಫ್ ಆಗಿರುತ್ತೆ. ಈಗ ಇದನ್ನು ನಾನು ಎಮ್ಮಿಂಗ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಎಮ್ಮಿಂಗ್ ಮಾಡಿಬಿಟ್ಟೆ ನಾನೀಗ, ತಕ್ಷಣವೇ ಎಮ್ಮಿಂಗ್ ಮಾಡಿದ್ದೀನಿ. ಎಮ್ಮಿಂಗ್ ಮಾಡಾದಮೇಲೆ ನೀವು ಆಮೇಲೆ ಮಾಡ್ಕೊಬೇಕಾದ್ರೆ ಏನು ತೊಂದರೆ ಆಗಲ್ಲ. ಈಗ ಬ್ಯಾಕ್ ಪಾರ್ಟ್ ಆಯಿತು, ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡೋಣ. ನಮ್ಮ ಫ್ರಂಟ್ ಪಾರ್ಟನ್ನು ಕೂಡ ಏನು ಸ್ಟಿಚ್ ಮಾಡಿಲ್ಲ, ನಿಮ್ಮ ಮುಂದೇ ಮಾಡೋಣ ಅಂದ್ಬಿಟ್ಟು. ನೋಡಿ, ಇಲ್ಲಿ ಎಕ್ಸ್ಟ್ರಾ ಏನು ಕಟ್ ಮಾಡಿದ್ದೆ, ನಾನು 3 ಇಂಚು ನೆಕ್ಕನ್ನು ತೆಗೆದುಕೊಂಡು, ಸಾರಿ 2¾ ಅನಿಸುತ್ತೆ, ತೊಗೊಂಡಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ನಾನೇನು ಎಕ್ಸ್ಟ್ರಾ ನನಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಏನು ಕಟ್ ಮಾಡಿದ್ದೆ ಅದು ನೋಡ್ತಾ ಇರ್ಬೋದು. ಇಲ್ಲಿ ಎಕ್ಸ್ಟ್ರಾ ನಾನು ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಆಲ್ರೆಡಿ ಥ್ರೆಡ್ ಪೈಪಿಂಗನ್ನು ಇದಕ್ಕೆ ಹೊಲ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್. ಆಮೇಲೆ ಅನಿಸ್ತು ತೋರಿಸೋಣ ಇದನ್ನೂ ಅಂತ. ಇವಾಗ ಮತ್ತೆ ಅದನ್ನು ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ಕೊಳ್ಳಿ ಎಡ್ಜಿಗೆ. ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಈ ಥರ ಸ್ಟಿಚ್ ಹಾಕ್ಕೊಳೋದ್ರಿಂದ ಥ್ರೆಡ್ ಪೈಪಿಂಗ್ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಇನ್ನೊಂದು ಸೈಡು ಕೂಡ ಮಾಡ್ಕೊತ ಇದ್ದೀನಿ. ನಾನು ಯಾವುದನ್ನು ಇಲ್ಲಿ ಸ್ಕಿಪ್ ಮಾಡಿಲ್ಲ, ಆದಷ್ಟು ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ನೋಡಿ, ನೀಟಾಗಿ ಎರಡೂ ಸೈಡು ಹೊಲ್ಕೊಂಡ್ಮೇಲೆ ನೀವು ಫುಲ್ಲು ಬ್ಲೌಸು ಅಂದರೆ ಏನು ಇರುತ್ತೆ ಪಾರ್ಟು ಅದನ್ನು ಫುಲ್ಲು ಸ್ಟಿಚ್ ಹಾಕ್ಕೊಂಬಿಡಿ. ಸ್ಟಿಚ್ ಹಾಕ್ಕೊಂಬಿಟ್ಟು ಎಕ್ಸ್ಟ್ರಾ ಏನಿದೆಯೋ ಅದನ್ನು ನೀಟಾಗಿ ಫುಲ್ಲು ಬ್ಲೌಸು ಎರಡೂ ಕೂಡ ನೀವು ಲೈನಿಂಗ್ ಏನಿರುತ್ತೆ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಮಾಡಿಕೊಂಡು ಎಕ್ಸ್ಟ್ರಾ ಇರೋಂತಹ ಪೀಸನ್ನು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಯಾವುದೂ ಕೂಡ ಎಕ್ಸ್ಟ್ರಾ ಅಂತ ಇರಬಾರ್ದು ಫ್ರೆಂಡ್ಸ್. ಎಕ್ಸ್ಟ್ರಾ ಅಂತ ಇತ್ತು ಅಂದರೆ ನೋಡಿ, ಈಗ ನಮ್ಮದು ಶೋಲ್ಡರ್ ಚಿಕ್ಕದಾಗಿ ಇಡಬೇಕಾಗಿರೋದ್ರಿಂದ ಆದಷ್ಟು ಸಣ್ಣದಾಗೇ ಹೊಲ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಎಲ್ಲ ಡಾಟ್ ಪಾಯಿಂಟ್ಗಳು ಏನು ಬರುತ್ತೆ ಅಲ್ಲಿ ಫುಲ್ಲು ಸ್ಟಿಚ್ ಹಾಕ್ಕೊತೀನಿ. ಒಂದೊಂದು ಸ್ಟಿಚ್ಚು ಹಿಂಗೆ ಹಾಕ್ಕೊಳೋದ್ರಿಂದ ನಮ್ಮದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಸ್ಟಿಚಿಂಗ್ ಚೆನ್ನಾಗಿ ಬರುತ್ತೆ.
ನಾವೇನು ಮೂರು ಹತ್ರ ಹಿಡಿತೀವಿ ಡಾಟ್, ಆ ಮೂರು ತವು ಕೂಡ ನೀವು ನೀಟಾಗಿ ಹಿಂಗೆ ಮಾಡ್ಕೊಳ್ಳಿ. ಆದಮೇಲೆ ಡಾಟನ್ನು ನೀಟಾಗಿ ಹಿಡಿಯೋಕೆ ಸ್ಟಾರ್ಟ್ ಮಾಡೋಣ. ಆದಷ್ಟು ಡಾಟ್ಗಳನ್ನು ಸ್ಟ್ರೈಟಾಗಿ ಹಿಡಿಯೋಕ್ಕೆ ಪ್ರಯತ್ನ ಮಾಡಿ. ಅಂದರೆ ನಾವೇನೊಂದು ಲೈನ್ ಹಾಕ್ತೀವಿ, ಸ್ಕೇಲ್ ತಗೊಂಡು ಲೈನ್ ಹಾಕ್ದಾಗ ಹೆಂಗಿರುತ್ತೋ ಅದೇ ಥರ ಇರಬೇಕು ನಮ್ಮ ಸ್ಟಿಚಿಂಗ್. ಇಲ್ಲಾಂದರೆ ಸ್ಟಿಚಿಂಗ್ ಏನಾದರೂ ಉಬ್ಗಂಡಂಗೆ ಮಾಡೋದು, ಅದು ಅಲ್ಲಿ ಏನಾಗುತ್ತೆ ಅಂದರೆ ಬಟ್ಟೆ ಎಲ್ಲ ಚೆನ್ನಾಗಿ ಬರಲ್ಲ. ಒಂದು ಸ್ಟಿಚ್ ಹಾಕ್ತೀರಾ ಸರಿ ಬರಲ್ವಾ, ಇನ್ನೊಂದು ಟ್ರೈ ಮಾಡಿ, ಇನ್ನೊಂದು ಸ್ಟಿಚ್ ಕೂಡ ಹಾಕ್ಬೋದು, ಇದಕ್ಕೆ ತೊಂದರೆ ಇಲ್ಲ. ನೀಟಾಗಿ ಇಲ್ಲಿ ಸ್ಟಿಚ್ ಹಾಕ್ಕೊತ ಇದ್ದೀನಿ. ಎಲ್ಲ ಡಾಟ್ಗಳನ್ನು ಕೂಡ ನೀಟಾಗಿ ಇಟ್ಕೊಂಬಿಡಿ. ನೋಡಿ, ಇಲ್ಲಿ ನಮಗೆ ಕಪ್ಸ್ ಏನು ಬೇಕಾಗಿತ್ತು ಅದು ಸಿಕ್ತು. ಇಲ್ಲಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಏನು ಹೊಲ್ಕೊಂಡಿದ್ದೆ ಅಲ್ಲಿ ಎಕ್ಸ್ಟ್ರಾ ಇರೋಂತಹ ಬಟ್ಟೆಯನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಈಗ ಎರಡು ಮುಖ ಏನು ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ಇದಕ್ಕೆ ನಾವು ಬೆಲ್ಟ್ ಪಟ್ಟಿಯನ್ನು ಕೂರಿಸೋಣ. ನೋಡ್ಕೊಳ್ಳಿ ಫಸ್ಟು ಬೆಲ್ಟ್ ಪಟ್ಟಿಯನ್ನು. ನಾನು ಹೇಗೆ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅನ್ನೋದು ನಿಮಗೆ ಒಂದು ಸ್ವಲ್ಪ ಇದ್ದಿದ್ದರೆ ನೋಡಿ, ನನ್ನ ಸ್ಟಿಚಿಂಗ್ ಮೆಥಡ್ ಇದೇ ಆಗಿರುತ್ತೆ. ಯಾವಾಗ ಸ್ಟಿಚ್ ಮಾಡಿದ್ರೂ ನಾನು ಇದೇ ಥರನೇ ಸ್ಟಿಚ್ ಮಾಡೋದು. ನೋಡಿ, ಇಲ್ಲಿ ಸ್ಟಿಚ್ ಆಯಿತು, ಎಲ್ಲವೂ ಸ್ಟಿಚ್ ಆದಮೇಲೆ ನೋಡಿ, ಇಲ್ಲಿ ನಾನು ಬ್ಯಾಕು ಮತ್ತು ಫ್ರಂಟನ್ನು ಸ್ಟಿಚ್ ಹಾಕ್ಕೊತ ಇದ್ದೀನಿ. ನೆಕ್ಕಿನ ಕಡೆ ಥ್ರೆಡ್ ಪೈಪಿಂಗ್ ಏನು ಮಾಡ್ಕೊಂಡಿರ್ತೀವಿ ಆ ಕಡೆ ಏನು ಮಾಡಬೇಕು, ಕರೆಕ್ಟಾಗಿ ಇಟ್ಕೊಬೇಕು. ಒಂಚೂರು ಹಿಂದಕ್ಕೆ ಮುಂದಕ್ಕೆ ಎಲ್ಲ ಹೋಗ್ದಂಗೆ ಆ ಪಾರ್ಟು ಮೇಲ್ಗಡೆದು ಮತ್ತು ಕೆಳಗಡೆದು, ಅಂದರೆ ಎರಡು ಲೇಯರ್ ಇರುತ್ತಲ್ಲ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು, ಅವೆರಡು ಕೂಡ. ಇಲ್ಲಾಂದರೆ ಏನಾಗುತ್ತೆ, ಇದು ಏನು ಕೂಡಿಸಿರ್ತೀವಿ ಅದು ಒಂದು ಲೈನ್ ಥರ ಬರಲ್ಲ, ಶೋಲ್ಡರ್ ಹತ್ರ ಸ್ವಲ್ಪ ಬಿಟ್ಬಿಡುತ್ತೆ. ಹಂಗಾಗಿ ನಾನು ಇನ್ನೊಂದು ಸೈಡಲ್ಲೂ ಕೂಡ ಯಾವ ಕಡೆಗೆ ಇದಿರುತ್ತೆ ಸ್ಟಿಚ್ಚು ಆ ಕಡೆಗೆ ನೋಡಿಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ನೀಟಾಗಿ ಸ್ಟಿಚ್ ಹಾಕ್ತಾ ಇದ್ದೀನಿ. ಇಲ್ಲಿ ನನಗೆ ಬ್ಯಾಕಲ್ಲಿ ಏನಾಗಿತ್ತಪ್ಪ ಅಂತ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಐತಿ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಬ್ಯಾಕ್ ಪಾರ್ಟಲ್ಲಿ ಏನು ಕಟ್ ಮಾಡಿಕೊಂಡಿದ್ದೆ ನಾನು ಅದು, ಹಂಗಾಗಿ ಅಲ್ಲಿ ಒಂದು ಸ್ವಲ್ಪ ಟ್ರಿಮ್ಮನ್ನು ಮಾಡಿದೆ ನಾನು. ನೋಡ್ತಾ ಇರ್ಬೋದು ಎರಡು ಕಾಲು ಇಂಚ್ ಐತೆ. ಇನ್ನೂ ಹಾಫ್ ಇಂಚ್, ಹಾಫ್ ಇಂಚ್ ಅಥವಾ ಹಾಫ್ ಇಂಚ್ಗಿಂತ ಕಡಿಮೆ ಹೋದರೆ ನಮಗೆ ಒಂದು ಮುಕ್ಕಾಲ್ವರೆಗೂ ರೆಡಿ ಸಿಗುತ್ತೆ. ಒಂದು ಮುಕ್ಕಾಲು, ಅವ್ರು ಒಂದು ಮುಕ್ಕಾಲೇ ಬೇಕು ಅಂತ ಹೇಳಿದ್ದು ರೆಡಿ, ಒಂದು ಮುಕ್ಕಾಲು ಸಿಗುತ್ತೆ. ಈಗ ನೋಡಿ, ಬ್ಯಾಕು ಮತ್ತು ಫ್ರಂಟು ಇಟ್ಕೊತ ಇದ್ದೀನಿ, ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ನಾವು ನೋಡ್ಕೊಬೇಕಾಗುತ್ತೆ ಅಳತೆ ಬ್ಲೌಸನ್ನು ಇಟ್ಕೊಂಡು ನೋಡ್ಕೊಳ್ಳಿ. ನನಗಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಐತೆ ಅನಿಸ್ತಾ ಐತೆ ಅಳತೆ ಬ್ಲೌಸ್ಗಿಂತ. ಇಲ್ಲಿ ಫ್ರಂಟಲ್ಲಿ ಯಾವುದೇ ಗ್ಯಾಪನ್ನು ಕೊಡೋ ಥರ ನಾನು ಇಟ್ಕೊಂಡಿಲ್ಲ, ಜಾಸ್ತಿ ಐತೆ ಅಂತ ನನಗೆ ಅನ್ನಿಸ್ತಾ ಇರೋದ್ರಿಂದ ಏನು ಮಾಡ್ತೀನಿ, ಒಂದು ಅರ್ಧ ಇಂಚಷ್ಟು ಕಟ್ ಮಾಡಿ ತೆಗೆದುಬಿಟ್ಟೆ, ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು. ಈಗ ನೋಡ್ತಾ ಇರ್ಬೋದು ಕರೆಕ್ಟಾಗೈತೆ. ಈಗ ಬ್ಯಾಕು ಮತ್ತು ಫ್ರಂಟನ್ನು ಸರಿ ಮಾಡ್ಕೊಬೇಕು. ಬ್ಲೌಸು ಕಟ್ಟಿಂಗ್ ಅಂತ ಏನು ಮಾಡ್ಕೊಂಡಿರ್ತೀವಿ ನಾವು, ಹೆಂಗೆ ಮಾಡಿದ್ರೂ ಯಾವುದೇ ಎಕ್ಸ್ಪರ್ಟ್ ಆದರೂ ಕೂಡ ಟ್ರಿಮ್ ಅನ್ನೋದನ್ನು ಮಾಡ್ಕೊಂಡ್ಲೇಬೇಕಾಗುತ್ತೆ. ಇಲ್ಲಾಂದರೆ ನೋಡಿ, ಇಲ್ಲೂ ಕೂಡ ನಾನು ಕಟ್ ಮಾಡ್ಕೊತ ಇದ್ದೀನಿ ಬ್ಯಾಕು ಮತ್ತು ಫ್ರಂಟು. ಅಷ್ಟಾದಮೇಲೆ ನಾವು ನಾಲ್ಕು ಲೇಯರ್ಗಳನ್ನು ಹಿಡಿದು ನೋಡ್ಕೊಬೇಕಾಗುತ್ತೆ, ಯಾಕಂದರೆ ನಾಲ್ಕು ಲೇಯರ್ಗಳು ಕೂಡ
ಸೇಮ್ ಒಂದೇ ಬರೋ ಥರ ನೋಡ್ಕೊಬೇಕು. ಈಗ ನಾನು ತೋಳನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇಲ್ಲಿ. ತೋಳು ಅಷ್ಟೇ 1/2 ಇಂಚ್ಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನೀವು. ನೀಟಾಗಿಟ್ಕೊಂಡು ಯಾವುದೇ ಕಾರಣಕ್ಕೂ ಮೇಲ್ಗಡೆ ಪಾರ್ಟ್ ಆಗಿರ್ಬೋದು ಕೆಳಗಡೆ ಪಾರ್ಟ್ ಆಗಿರ್ಬೋದು ಎಳಿಯಕ್ಕೆ ಹೋಗಬೇಡಿ, ನೀಟಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ನೀಟಾಗಿಟ್ಕೊಂಡು ಸ್ಟಿಚ್ ಹಾಕ್ಕೊಂಬನ್ನಿ. ನೋಡಿ ಇಲ್ಲಿ ನಾನು ಸ್ಟಿಚ್ ಹಾಕ್ಕೊಂಡೆ. ಒಂದೊಂದು ಸೈಡಲ್ಲಿ ಎರಡೆರಡು ತೋಳಿಗೆ ಎರಡೆರಡು ಸ್ಟಿಚ್ ಹಾಕಿ. ಫಸ್ಟ್ ಅಕಸ್ಮಾತ್ ನೀವು ಹಾಕಿದ್ರಾ ಸ್ಟಿಚ್ ಹಾಕಿದ್ರಾ ಅದು ಸರಿ ಬಂದಿರಲಿಲ್ಲ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿತ್ತು ಸ್ಟಿಚ್ ಅಂತ ಅಂದರೆ, ನೀವು ಮತ್ತೆ ಏನು ಮಾಡಿ ಇನ್ನೊಂದು ಸ್ಟಿಚ್ ಹಾಕ್ತಿರಲ್ಲ, ಫಸ್ಟ್ ಸ್ಟಿಚ್ ಆದಮೇಲೆ ಇನ್ನೊಂದು ಸ್ಟಿಚ್, ಅದರಲ್ಲಿ ನೀವೇನು ಮಾಡಬೇಕಾಗುತ್ತೆ ಕವರ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಎರಡೂ ತೋಳುಗಳನ್ನು ಕೂಡಿಸಿದ್ದೀನಿ ಮತ್ತು ಓವರ್ಲಾಕ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಲಾಸ್ಟ್ ಫಿನಿಷಿಂಗ್ ಅಂತ ಏನಂತೀವಿ ಅದನ್ನು ಮಾಡ್ಕೊಬೇಕಾಗುತ್ತೆ. ನೋಡಿ ಕ್ಲೀನಾಗಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಟ್ರಿಮ್ ಮಾಡಿ ಅಂದರೆ ಏನು ಎಕ್ಸ್ಟ್ರಾ ಇತ್ತು ಅದನ್ನು ಟ್ರಿಮ್ ಮಾಡಿ ನಾನು 2 ಇಂಚಸ್ ಅಷ್ಟೇ ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೈಡಲ್ಲಿ ಬ್ಲೌಸ್ ಅಳತೆಗಿಂತ 2 ಇಂಚಸ್ ಅಷ್ಟೇ ಬಿಟ್ಕೊಂಡಿರೋದ್ರಿಂದ ಕರೆಕ್ಟಾಗಿ ಅಷ್ಟೇ ನೋಡಿಕೊಂಡು ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಬಿಡ್ತೀನಿ. ಅವ್ರಿಗೂ ಕೊಟ್ಟಿದ್ದಿದ್ದ ಅಳತೆ ಬ್ಲೌಸಲ್ಲಿ ತುಂಡ ತೋಳಿರೋದ್ರಿಂದ ನಾನು ಮೇಲ್ಗಡೆ ಒಂದು ಅಂದಾಜ್ ಮೇಲೆ ಸ್ಟಿಚ್ ಹಾಕಿದ್ದೀನಿ ತೋಳಿನ ಮುಂಭಾಗವನ್ನು. ಅವರು ಟೈಲರ್ ಆಗಿರೋದ್ರಿಂದ ಅವ್ರಿಗೆ ಹೆಂಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅವರು ಕೂಡ ಯಾವುದೇ ಹೇಳಿಲ್ಲ ತೋಳಿನ ಮುಂಭಾಗ ಎಷ್ಟು ಅಂತ. ಹಾಕ್ಕೊಬೋದು ಈಗಲೂ ಕೂಡ ಹಾಕ್ಕೊಬೋದು. ಆಮೇಲೆ ನೋಡಿ ನಾ 3 ಸ್ಟಿಚ್ ಏನು ಹಾಕಬೇಕಾಗಿತ್ತು ಆ ಸ್ಟಿಚ್ಚನ್ನು ನಾನು ಹಾಕಿದ್ದೀನಿ. ಅದು ಕೂಡ ಸ್ಟ್ರೈಟಾಗಿ ಬಂದಿದೆ. ಈಗ ಈ ಕಡೆ ನೋಡಿ ಫುಲ್ಲು ನಾನು ಎರಡೂ ಸೈಡು ಸ್ಟಿಚ್ಚನ್ನು ಹಾಕಿದೆ. ಈಗ ತೋರಿಸ್ತಾ ಇದ್ದೀನಿ ನಾನು ಫುಲ್ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ. ನಾನು ಇದಕ್ಕೆ ಡೋರಿ ಅವರು ಬೇಡ ಅಂತ ಹೇಳಿದರು, ಆದರೂ ಕೂಡ ನಾನು ಡೋರಿ ಹಾಕ್ಕೊಡ್ತಾ ಇದ್ದೀನಿ. ಯಾಕಂತ ಅಂದರೆ ಈ ಬ್ಲೌಸ್ ಏನಿದೆ ಇದು ಟ್ರಯಲ್ ಬ್ಲೌಸು ಫ್ರೆಂಡ್ಸ್. ಕಳಿಸಿರೋದ್ರಿಂದ ಅವ್ರ ಹತ್ರ ಯಾವುದೇ ಬಟ್ಟೆ ಇರಲ್ಲ. ಅವ್ರು ಅಕಸ್ಮಾತ್ ಇದು ಬಂದು ಬೇರೆ ಕಡೆಯಿಂದ ಕಳಿಸಿರೋದು ಕೊರಿಯರ್ ಮಾಡಿರೋದು ಬ್ಲೌಸು, ಹಂಗಾಗಿ ಡೋರಿ ಹಾಕ್ಬಿಡ್ತೀನಿ. ಅವ್ರಿಗೆ ಅಕಸ್ಮಾತ್ ಇಷ್ಟ ಆಯಿತು ಅಂದರೆ ಮಡಕ್ಕೊಂಡ್ಲಿ, ಇಲ್ಲ ಅಂದರೆ ಬೇಡ. ನೋಡಿ ಬ್ಲೌಸ್ ಉದ್ದ 1/2 ಇಂಚು ಜಾಸ್ತಿ ಇಟ್ಟಿದ್ದೀನಿ.